ಎಲ್ರಿಗೂ ನಮಸ್ಕಾರ. ನಾನು ಅಖಿಲೇಶ್ ಚಿಪ್ಳಿ, ಸಾಗರದಿಂದ ದಿ ಫೈಲ್ ಅನಾಲಿಸಿಸ್ಗೆ ಸ್ವಾಗತ. ಮೊದಲನೇದಾಗಿ, ಪಶ್ಚಿಮ ಘಟ್ಟಗಳಲ್ಲಿ ಅನೇಕ ಯೋಜನೆಗಳು ಬರ್ತಾ ಇದ್ದಾವೆ. ಅಭಿವೃದ್ಧಿ ಯೋಜನೆಗಳನ್ನು ಸರ್ಕಾರ ಬಲವಂತವಾಗಿ ಪಶ್ಚಿಮ ಘಟ್ಟದ ಮೇಲೆ ಹೇರ್ತಾ ಇದೆ. ಅದು ಕಾರಣ ಹಲವು ಕಾರಣ ಇರ್ಬೋದು. ಮುಖ್ಯವಾಗಿ ಒಂದು ಎರಡು ವಿಚಾರದಲ್ಲಿ ನಾನು ಇವತ್ತು ಮಾತಾಡಲಿಕ್ಕಿದ್ದೇನೆ. ಅದರಲ್ಲಿ ಮೊದಲನೇದಾಗಿ ಈ ಶರಾವತಿ ಪಂಪ್ಡ್ ಸ್ಟೋರೇಜ್ ಅಥವಾ ಶರಾವತಿ ಅಂತರ್ಗತ ಜಲವಿದ್ಯುತ್ ಯೋಜನೆ ಅಂತ ಇದಕ್ಕೆ ಹೇಳ್ತಾರೆ. ಇದು 2017 ಮುನ್ನೆಲೆಗೆ ಬಂದಿದ್ದ ಯೋಜನೆ. ಇದು 2017 ಪ್ರೀ ಫಿಸಿಬಿಲಿಟಿ ರಿಪೋರ್ಟ್ ಅಂತ ಯೋಜನಾ ಪೂರ್ವ ವರದಿಯನ್ನು ತಯಾರು ಮಾಡಿದರು. ಆ ಯೋಜನಾ ಪೂರ್ವ ವರದಿಯಲ್ಲಿ ಏನು ಹೇಳಿತ್ತು ಅಂತಂದರೆ, ಈ ಮೇಲ್ಗಡೆ ತಲಕಳಲೆ ಡ್ಯಾಮಲ್ಲಿ ಏನು ನೀರು ಕೆಳಗೆ ಹೋಗಿ ಗೇರ್ಸುಪ್ಪ ಡ್ಯಾಮಿಗೆ ಹೋಗ್ತಾ ಒಂದು 240 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡುತ್ತಲ್ಲ, ಆಮೇಲೆ ಅದು ಇದಕ್ಕೆ ಶರಾವತಿ ನದಿಯಿಂದ ಮುಂದೆ ಹೋಗಿ ಹೊನ್ನಾವರ ಸಮುದ್ರ ಸೇರ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು. ಅದು ಇವರು KPCL ಏನು ಮಾಡಿದರು, ಈ ಆ ನೀರನ್ನು ಮತ್ತೆ ಮೇಲೆತ್ತಿ ತಲಕಳಲೆ ಡ್ಯಾಮಿಗೆ ತರೋದು, ಆ ನೀರಿನಿಂದ ಮತ್ತೆ 2000 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡೋದು ಅಂಥೇಳಿ ಇದು ಒಂದು ಯೋಜನೆಯ ಒಂದು ಮೂಲ ಉದ್ದೇಶ. ಇದು ಇಲ್ಲಿ ಹಲವಾರು ತೊಡಕುಗಳಿದ್ದಾವೆ. ಇಲ್ಲಿ ಈ ಯೋಜನೆ ಹೇಗೆ ಅಪ್ರಸ್ತುತ ಅನ್ನೋದನ್ನು ನಾನು ವಿವರವಾಗಿ ತಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ಈ ಶರಾವತಿ ತಲಕಳಲೆ ಡ್ಯಾಮಿಂದ ಕೆಳಗಡೆ ಹೋಗುತ್ತಲ್ಲ, ಆ ನೀರನ್ನು ಮತ್ತೆ 6 ಕಿಲೋಮೀಟ್ರ್ ವಾಪಸ್ಸು ಎತ್ತಿ ತರಲಿಕ್ಕೆ 550 ಮೀಟ್ರಿಂದ ಮೇಲೆ ಬರಬೇಕದು. 6 ಕಿಲೋಮೀಟ್ರ್ ವಾಪಸ್ಸು ಎಗೇನೆಸ್ಟ್ ಗ್ರಾವಿಟಿ ಗುರುತ್ವಾಕರ್ಷಣ ಶಕ್ತಿಗಿಂತ ವಾಪಸ್ ತರಬೇಕನ್ನು ಅಂದರೆ ಅದಕ್ಕೆ ಹೆಚ್ಚು ಕರೆಂಟ್ ಬೇಕಾಗುತ್ತೆ. ಉದಾಹರಣೆಗೆ ಇವರು 2000 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ ಅಂತ ಹೇಳಿದರೆ ಅದಕ್ಕೆ ಮೇಲೆತ್ತಿ ತರಲಿಕ್ಕೆ 2500 ಮೆಗಾವ್ಯಾಟ್ ವಿದ್ಯುತ್ ಬೇಕಾಗುತ್ತೆ. ಈ KPCL ವಾದ ಏನು ಅಂತಂದರೆ, ಇದರಲ್ಲಿ ನಾವು ಪೀಕ್ ಅವರ್ಸು ನಾನ್ ಪೀಕ್ ಅವರ್ಸ್ ಅಂತ ಇರುತ್ತೆ. ಪೀಕ್ ಅವರ್ಸ್ ಅಂದರೆ ಸಾಮಾನ್ಯವಾಗಿ ಬೆಳಗಿನ ಹೊತ್ತಿನಲ್ಲಿ ಜನ ಹೆಚ್ಚು ವಿದ್ಯುತ್ತನ್ನು ಬಳಸ್ತಾರೆ, ಅಡುಗೆಗೆ ಮತ್ತೊಂದಕ್ಕೆ ವಾಷಿಂಗ್ ಮೆಷಿನ್ನು ಅದು ಇದು ಅಂಥೇಳಿ ಬಳಸ್ತಾರೆ, ಅದು ಪೀಕ್ ಅವರ್ಸು. ಮತ್ತು ಸಂಜೆ ಹೊತ್ತಿನಲ್ಲಿ 6 ಗಂಟೆಯಿಂದ 9 ಗಂಟೆವರೆಗೆ ಅದು ಪೀಕ್ ಅವರ್ಸ್ ಅಂತ ಹೇಳ್ತಾರೆ. ಈ ನಾನ್ ಪೀಕ್ ಅವರ್ಸ್ ಅಂತಂದರೆ ರಾತ್ರಿ 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೆ ಅದು ನಾನ್ ಪೀಕ್ ಅವರ್ಸ್ ಅಂದರೆ ಅವಾಗ ಹೆಚ್ಚು ವಿದ್ಯುತ್ ಖರ್ಚಾಗೋದಿಲ್ಲ. ಆ ಸಮಯದಲ್ಲಿ ನಾವು ಆ ನೀರನ್ನು ಮೇಲೆತ್ತಿ ತರ್ತೇವೆ, ಪೀಕ್ ಅವರ್ಸ್ನಲ್ಲಿ ಜನರಿಗೆ ಕೊಡ್ತೇವೆ ಅಂತ ಇವ್ರದ್ದೊಂದು ಸಿಂಪಲ್ಲಾಗಿ ಹೇಳ್ತಕ್ಕಂಥದ್ದು. ಇದು ಆದರೆ ಈ ಯೋಜನಾ ಸ್ಥಳ ಏನಿದೆಯಲ್ಲ, ಇದು ಮುಖ್ಯವಾಗಿ ಶರಾವತಿ ಸಿಂಗಳಿಕ ಅಭಯಾರಣ್ಯದ ಕೇಂದ್ರ ಭಾಗದಲ್ಲಿ ಬರ್ತದೆ. ಅದು ಇದು ನಮ್ಮ ತಕರಾರು ಏನು ಅಂತಂದರೆ, ಆ ಈಗ 930 ಚದರ ಕಿಲೋಮೀಟ್ರ್ ವ್ಯಾಪ್ತಿಯ ಅಭಯಾರಣ್ಯದ ಕೇಂದ್ರ ಭಾಗದಲ್ಲಿ ಈ ಸಿಂಗಳಿಕಗಳಿದ್ದಾವೆ, LTM ಅಂತ ಏನು ಹೇಳ್ತೀವಿ, ಫ್ಲ್ಯಾಗ್ಶಿಪ್ ಸ್ಪೀಸೀಸ್. ಅದು ತುಂಬ ದಟ್ಟವಾದ ಅರಣ್ಯದಲ್ಲಿ ಇರುವಂತಹ ಒಂದು ಪ್ರಭೇದ. ಅದು ಆ ಪ್ರಭೇದಗಳು ಇದ್ದಾವೆ ಅಂತಂದರೆ ಅಲ್ಲಿ ಅರಣ್ಯ ಬಹಳ ಸಮೃದ್ಧವಾಗಿದೆ ಅಂತ. ಹಾಗೆ ಸುಮಾರು 300-400 ಜಾತಿಯ ಮರಗಳ ಹಣ್ಣು, ತೊಗಟೆ, ಸೊಪ್ಪು, ಚಿಗುರು, ಕಾಯಿ, ಹೂವು ಇದನ್ನೆಲ್ಲ ತಿಂದು ಬದುಕ್ತಾವವು. ಅದೇ ಪ್ರದೇಶದಲ್ಲಿ ಮತ್ತೆ ಇದಿದೆ ಇಂಡಿಯನ್ ಗ್ರೇಟ್ ಹಾರ್ನ್ ಬಿಲ್ ಅಂತ, ದೊಡ್ಡ ಮಂಗಟ್ಟೆ ಹಕ್ಕಿ ಅಂತ ಹೇಳ್ತಾರೆ. ಇವೆರಡೂ ಬಹಳ ಅಪೂರ್ವವಾದ್ದು ಮತ್ತು ಅಳಿವಿನಂಚಿನಲ್ಲಿ ಇರತಕ್ಕಂಥ ಪ್ರಾಣಿಗಳಿವು, ಪ್ರಾಣಿ ಪ್ರಭೇದಗಳು. ಇದನ್ನು ನಾವು 2019 ಶರಾವತಿ ಸಿಂಗಳಿಕ ಅಭಯಾರಣ್ಯ ಏನಿದೆ ಅದು 430 ಚದರ ಕಿಲೋಮೀಟ್ರ್ ಇದ್ದಿದ್ದು 930 ಚದರ ಕಿಲೋಮೀಟ್ರಕ್ಕೆ ಸರ್ಕಾರ ಅದನ್ನು ಹೆಚ್ಚುವರಿ ಇದನ್ನು ಮಾಡಿದೆ, ಜಾಸ್ತಿ ಪ್ರೊಟೆಕ್ಷನ್ ಕೊಟ್ಟು ಅದನ್ನ ಇದು ಮಾಡಿದೆ. ಈಗ ಅದು ಆ ಪ್ರೀ ಫಿಸಿಬಿಲಿಟಿ ರಿಪೋರ್ಟಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, 877 ಹೆಕ್ಟೇರ್ ಅರಣ್ಯ ಬೇಕಾಗುತ್ತೆ ಅಂತ ಅದರಲ್ಲಿ ತೋರಿಸಿದ್ದಾರೆ. 877 ಹೆಕ್ಟೇರ್ ಅಂತಂದರೆ ಸಾಮಾನ್ಯ ಒಂದು 2000 ಎಕರೆ ಜಾಗವನ್ನು ಅವರು ಆ ಉದ್ದೇಶಕ್ಕೆ ಬಳಸ್ತಾರೆ ಅಂತ ಆ ರಿಪೋರ್ಟಲ್ಲಿ ಹೇಳಿದರು. ಈಗ ನೋಡಿ, ಅಂತಹ ಸೂಕ್ಷ್ಮ ಪ್ರದೇಶದಲ್ಲಿ ಅದೊಂದು ಗುಡ್ಡ ಇದೆ, ತುಂಬ ಸುಂದರವಾದ, ಮತ್ತು ಇದುವರೆಗೂ ಯಾರೂ ಅದನ್ನು ಎಕ್ಸ್ಪ್ಲೋರ್ ಮಾಡಿಲ್ಲ. ಅಲ್ಲಿ ಹೋಗಿ ಏನಿದೆ, ಯಾವ ಜಾತಿ ಮರಗಳಿದ್ದಾವೆ, ಯಾವ ಜಾತಿ ಸಸ್ಯಗಳಿದ್ದಾವೆ, ಯಾವ ಥರದ ಜೀವವೈದ್ಯ ಅಲ್ಲಿದೆ ಅಂತ ಹೇಳಿ ಯಾರೂ ಇವತ್ತಿನವರೆಗೆ ಅದನ್ನು ನೋಡಿಲ್ಲ. ಅಂತಹ ಜಾಗವನ್ನು, ಅಂತಹ ಗುಡ್ಡವನ್ನು ಇವರು ಆ ಗುಡ್ಡದವನ್ನು ಕೊರೆದು ಅಲ್ಲಿ ಕಾಡನ್ನು ನಾಶ ಮಾಡಿ ಅದರ ಗುಡ್ಡದ ಗರ್ಭದ ಕೆಳಭಾಗದಲ್ಲಿ 8 ಸ್ಟೇಷನ್ನು ನಿರ್ಮಾಣ ಮಾಡಲಿಕ್ಕೆ ಯೋಜನೆ ತಯಾರಾಗಿದೆ. ಇದು ಹಲವು ರೀತಿಯಲ್ಲಿ, ಒಂದು ಸಹಜವಾಗಿ ಪರಿಸರಕ್ಕೆ ತುಂಬ ಹಾನಿ ಮಾಡ್ತದೆ. ಇದು ಇವತ್ತು ಏನಿದೆ ಅಂತಂದರೆ, ಜಗತ್ತಿನಾದ್ಯಂತ ನೋಡಿದ್ದೀರಿ ನೀವು,
ಕ್ಲೈಮೇಟ್ ಎಮರ್ಜೆನ್ಸಿ ಅಂತ ಹೇಳ್ತಾರೆ, ಹವಾಗುಣ ತುರ್ತು ಪರಿಸ್ಥಿತಿ ಬಂದಿದೆ. ಈಗ ವಿಜ್ಞಾನಿಗಳು ಏನು ಹೇಳ್ತಾರೆ ಅಂತಂದರೆ, ಜಾಗತಿಕವಾಗಿ ಈಗ ಈ ಕ್ಲೈಮೇಟ್ ಚೇಂಜನ್ನು ನಾವು ಅದ್ರ ಜೊತೆಗೆ ಯುದ್ಧ ಮಾಡಬೇಕು ಅಂತಂದರೆ ಇರುವ ಅರಣ್ಯವನ್ನು ಉಳಿಸ್ಕೊಳ್ಬೇಕು ಮತ್ತು ಅರಣ್ಯ ಪ್ರದೇಶವನ್ನು ಹೆಚ್ಚು ಮಾಡಬೇಕು ಅಂತ ಎಲ್ಲ ತಜ್ಞರು, ಹವಾಮಾನ ತಜ್ಞರು ಕೂಡ ಈ ಅಭಿಪ್ರಾಯವನ್ನು ಪಡ್ತಾರೆ. ಇಂತಹ ಈ ಹೊತ್ತಿನಲ್ಲಿ, ಸಂಕಷ್ಟದ ಹೊತ್ತಿನಲ್ಲಿ, ಮೊನ್ನೆ ನೋಡಿದರೆ ಜುಲೈಯಲ್ಲಿ ಶಿರೂರಿನಲ್ಲಿ ಗುಡ್ಡ ಕುಸಿತ್ತು, ಆಮೇಲೆ ವಯನಾಡಿನಲ್ಲಿ ಕುಸಿತ್ತು. ಹೀಗೆ ಪ್ರಾಕೃತಿಕ ವಿಕೋಪಗಳು ಬಹಳ ವೇಗವಾಗಿ ಸಂಭವಿಸ್ತಾ ಇದ್ದಾವೆ. ಇದಕ್ಕೆಲ್ಲ ಹವಾಮಾನ ವೈಪರೀತ್ಯವೇ ಕಾರಣ ಅಂಥೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ. ಈ ಹೊತ್ತಿನಲ್ಲಿ ನಾವು ಅದು ಶರಾವತಿ ಅಭಯಾರಣ್ಯದಂಥ ಸೂಕ್ಷ್ಮ ಪ್ರದೇಶದಲ್ಲಿ, ಕೇಂದ್ರ ಭಾಗದಲ್ಲಿ 2,000 ಎಕರೆ ಅರಣ್ಯ ಪ್ರದೇಶವನ್ನು ಕಳೆದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಹಾಗಾದರೆ ಇದಕ್ಕೆ ಪರ್ಯಾಯ ಇಲ್ಲವೇ ಈ ಯೋಜನೆಗೆ ಅಂತ ಪರ್ಯಾಯ ಇದೆ, ಅದನ್ನು ಆಮೇಲೆ ಆ ಕೊನೆಯಲ್ಲಿ ಇದು ಪರ್ಯಾಯ ಏನಿದೆ ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ. ಇದರಿಂದ ಮತ್ತೇನೇನು ಸಾಧಕ ಬಾಧಕ ಅಂತ ಹೇಳಿದರೆ, ನೀವು ಇದರಲ್ಲಿ ಸಾಧಕಗಳು ಯಾವುದೂ ನನಗೆ ಕಾಣ್ತಾ ಇಲ್ಲ ಈ ಯೋಜನೆಯಿಂದ, ಇದು ಬಾಧಕಗಳೇ ಹೆಚ್ಚಿದೆ. ಉದಾಹರಣೆಗೆ ಅವತ್ತು 2017ರಲ್ಲಿ ಈ ಯೋಜನೆ ಮುನ್ನೆಲೆಗೆ ಬಂದಾಗ ಇದರದ ಯೋಜನಾ ವೆಚ್ಚ 4,000 ಕೋಟಿ ಅಂತ ಸರ್ಕಾರ ಹೇಳಿತ್ತು. ಈಗ 2024ರಲ್ಲಿ ಹೇಳುತ್ತೆ ಇದು 8,000 ಕೋಟಿ ಅಂತ. ಅಂದರೆ ಇದರದ್ದು ದುಪ್ಪಟ್ಟಾಗಿದೆ, ಇದು ಯೋಜನಾ ವೆಚ್ಚವೇ ದುಪ್ಪಟ್ಟಾಗಿದೆ. ಮತ್ತು ಇಲ್ಲಿ ಹುನ್ನಾರ ಏನು ಅಂತ ಹೇಳಿದರೆ, ನಾನು ನೇರವಾಗಿ ಎಲ್ಲರಿಗೂ ಗೊತ್ತಿರೋ ವಿಚಾರ ಏನು ಅಂತಂದರೆ, ಯಾವುದೇ ಯೋಜನೆಗಳನ್ನು ತರ್ತಾರೆ ಅಂತಂದರೆ ಆ ಯೋಜನೆಗಳು, ಮೆಗಾ ಯೋಜನೆಗಳು ಯಾಕೆ ಬರ್ತವೆ ಅಂತಂದರೆ ಅದು ಅದರಲ್ಲಿರ್ತಕ್ಕಂಥ ಹಣದ ವಹಿವಾಟು ಮೊದಲನೇದಾಗಿ. ಈಗ ನೋಡಿ, ಜೋಗವನ್ನು 5-star ಹೋಟೆಲ್ ಮಾಡ್ತೀವಿ, ಕೇಬಲ್ ಕಾರ್ ಮಾಡ್ತೀವಿ, ಜಿಪ್ ಲೈನ್ ಹಾಕ್ತೀವಿ ಅಂಥೇಳಿ ಜೋಗದ ಸಹಜ ಸೌಂದರ್ಯವನ್ನು ಹಾಳು ಮಾಡಿದ್ದಾರೆ. ಸುಮಾರು 300-400 ಕೋಟಿ ಅದಕ್ಕೆ ವೆಚ್ಚ ಮಾಡಿ ಏನು ಸಹಜ ಸೌಂದರ್ಯ ಇತ್ತು ಅದು ಜೋಗದ ಇವತ್ತು ಹಾಳಾಗಿದೆ. ಇದು ಜನ ಎಲ್ಲ ಚೀತು ಅಂತ ಬೈತಾ ಇದ್ದಾರೆ, ಈ ಅಭಿವೃದ್ಧಿ ಮಾದರಿ ನಮಗೆ ಬೇಡ ಅಂಥೇಳಿ. ಆಮೇಲೆ ಇದು ನೀರು ಹರಿವು, ಈ ಶರಾವತಿ ಅಂದರೆ ತೀರ್ಥಹಳ್ಳಿಯಲ್ಲಿ ಅಂಬುದ ತೀರ್ಥದಲ್ಲಿ ಹುಟ್ಟಿ ಹೊನ್ನಾವರದಲ್ಲಿ ಸಮುದ್ರ ಸೇರ್ತಕ್ಕಂಥ ಒಂದು 132 ಕಿಲೋಮೀಟ್ರ್ ಉದ್ದ ಇರುವ ಅತಿ ಚಿಕ್ಕ ನದಿ ಇದು. ಈ ನದಿ ಮೇಲೆ ಆಲ್ರೆಡಿ ಈಗ ದೌರ್ಜನ್ಯ ಪರಮಾವಧಿ ತಲುಪೋಗಿದೆ. ಈಗ ಈ ನದಿಗೆ ಎಷ್ಟು ನೀವು ಅಣೆಕಟ್ಟುಗಳನ್ನು ಕಟ್ಟಿದಿರಿ, ಎಷ್ಟು ಇದನ್ನು ಉಪಯೋಗಿಸ್ಕೊಂಡ್ರಿ, ಅದನ್ನೆಲ್ಲ ಚಿಂತನೆ ಮಾಡುವಾಗ ಒಂದು ನದಿ ಅತಿ ಹೆಚ್ಚು ದೌರ್ಜನ್ಯಕ್ಕೊಳಗಾದ ನದಿ ಅಂತ ಶರಾವತಿಯನ್ನು ನಾವು ಕರೆಯೋಕ್ಕೆ ಅಡ್ಡಿಲ್ಲ. ಈಗ ಈ ಅಣೆಕಟ್ಟು, ಈ ತಲಕಳಲೆ ಅಣೆಕಟ್ಟಿಂದ ಮುಂದೆ ನೀರು ಬಿಡದೇ ಇದ್ದಂಗೆ ನೀವು ಆ ನೀರನ್ನು ಮತ್ತೆ ಗೇರ್ಸೊಪ್ಪೆಯಿಂದ ತಲಕಳಗೆ ತರೋದು, ಮತ್ತೆ ತಲಕಳಲೆಯಿಂದ ಗೇರ್ಸೊಪ್ಪಕ್ಕೆ ಹೋಗುತ್ತೆ, ಮತ್ತೆ ಗೇರ್ಸೊಪ್ಪೆಯಿಂದ ತಲಕಳಗೆ ತರೋದು, ಈ ಥರ ಮಾಡ್ತಾ ಇದ್ದರೆ ಮುಂದಿನ ನದಿ ಹರಿವಿನ ಸ್ಥಿತಿ ಏನಾಗುತ್ತೆ ಅಲ್ಲಿ? ಈ ನದಿ ಅಂತಂದರೆ ಅದು ನೀವು ಹರಿವನ್ನು ನಿಲ್ಲಿಸಿದರೆ ಆ ನದಿಯನ್ನೇ ನಂಬಿಕೊಂಡ ಸಾವಿರಾರು ಜನ ಬೆಸ್ತರಿದ್ದಾರೆ ಹೊನ್ನಾವರದ ಭಾಗದಲ್ಲಿ. ಅವ್ರದ್ದು ಮೀನುಗಾರಿಕೆ ಬಿಟ್ಟರೆ ಅವರಿಗೇನು ಬದುಕಕ್ಕೆ ಬೇರೆ ದಾರಿ ಇಲ್ಲ ಅವರಿಗೆ. ಆ ನೀರಿನ ಹರಿವನ್ನೇ ನಿಲ್ಲಿಸ್ಬಿಟ್ರೆ ನೀವು ಆ ನದಿ ಸತ್ತೋಗುತ್ತಲ್ವ? ಅದು ಒಂದು ನದಿಯನ್ನು ಕೊಲ್ತಕ್ಕಂಥ ಯೋಜನೆ ನಮ್ಗೆ ಯಾಕೆ ಬೇಕು? ಆಮೇಲೆ ಈ ನದಿ ಹರಿವು ಏನಿದೆ, ಈ ಶರಾವತಿ ನದಿಯ ನೀರು ಸಮುದ್ರಕ್ಕೆ ಸೇರುವ ಜಾಗ, ಅದು ಎಸ್ಚುರೀಸ್ ಅಂತ ಹೇಳ್ತಾರೆ ಅಥವಾ ಅಳಿವೆ ಭಾಗ ಅಂತ ಹೇಳ್ತಾರೆ. ಅಲ್ಲಿ ಸಿಹಿ ನೀರು ಮತ್ತು ಉಪ್ಪು ನೀರು ಸೇರುತ್ತೆ. ಅಲ್ಲಿ ತೀರಾ ಉಪ್ಪು ನೀರು ಅಲ್ಲ ಅಥವಾ ತೀರಾ ಸಿಹಿ ನೀರು ಅಲ್ಲ, ಅಂತಹ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗುತ್ತೆ ಆ ಅಳಿವೆಯಲ್ಲಿ. ಆ ಜಾಗದಲ್ಲಿ ಸಮುದ್ರದ ಬಹುತೇಕ ಜಲಚರಗಳು ಆ ಟೈಮ್ನಲ್ಲಿ, ಮಳೆಗಾಲದ ಈ ಟೈಮ್ನಲ್ಲಿ ಅಲ್ಲಿ ಮೊಟ್ಟೆ ಇಡ್ತವೆ. ಅಂದರೆ ಆ ಪರ್ಟಿಕ್ಯುಲರಾಗಿ ಆ ವಾತಾವರಣ ಬೇಕೋಕ್ಕೆ, ಉಪ್ಪು ನೀರಾದರೂ ಬದುಕಲ್ಲ, ಸಿಹಿ ನೀರಾದರೂ ಬದುಕಲ್ಲ. ಈಗ ನೀವು ಆ ನೀರು ಹರಿವನ್ನೇ ನಿಲ್ಲಿಸಿದರೆ ಸಮುದ್ರದ ಜಲಚರಗಳ ಪಾಡೇನು, ಅವು ಹೇಗೆ ಸಂತಾನೋತ್ಪತ್ತಿ ಮಾಡ್ತವೆ, ಅವು ಹೇಗೆ ತಮ್ಮ ಇದನ್ನು ಮಾಡ್ತವೆ ಅನ್ನೋದು ಬಹಳ ಮುಖ್ಯವಾದ ವಿಚಾರ. ಆಮೇಲೆ ಇನ್ನೊಂದು, ಈಗಾಗಲೇ ಅದು ಈ ಬರತ ಅಂತ ಬರುತ್ತೆ, ಸಮುದ್ರದಲ್ಲಿ ಬರತ ಬಂದಾಗ ಸಮುದ್ರದ ನೀರು ನದಿಯನ್ನು ತಳ್ಳಿಕೊಂಡು ಹಿಮ್ಮುಖವಾಗಿ ಬರ್ತದೆ. ಅದು ಸುಮಾರು ಈಗ 15-20 ಕಿಲೋಮೀಟ್ರ್ ಒಳಗೆ ಬಂದಿದೆ. ಅಲ್ಲಿ ಯಾರ್ಯಾರು ಅಲ್ಲಿ ವಾಸ ಮಾಡ್ತಾರೆ, ಯಾರ್ಯಾರು ಅಲ್ಲಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ, ಸಣ್ಣ ಹಚ್ಚಿಕೊಟ್ಟ ತರಕಾರಿ ಬೆಳೆಯೋದು ಅದನ್ನ ಕಟ್ಕೊಂಡಿದ್ದಾರೆ 2 ಗುಂಟೆ 3 ಗುಂಟೆ 4 ಗುಂಟೆ ಜಾಗದಲ್ಲಿ, ಅದನ್ನ ತಂದು ಪೇಟೆಗೆ ತಂದು ಮಾರಿ ಜೀವನ ಸಾಗಿಸ್ತಾರೆ ಅವರು. ಈಗ ಉಪ್ಪು ನೀರು ವಾಪಸ್ ಬರ್ತಾ ಇದೆ, ಅವರ ಬಾವಿಗಳಲ್ಲಿ ಸಿಹಿ ನೀರು ಸಿಗ್ತಾ ಇಲ್ಲ, ಅವರಿಗೆ ಬದುಕಕ್ಕೆ ಸಿಹಿ ನೀರು ಬಹಳ ಅಗತ್ಯ. ಈ ಸಂದರ್ಭದಲ್ಲಿ ಅಷ್ಟು ಜನರ ಬದುಕು ಹಾಳಾಗ್ತಾ ಇದೆ. ಈ ಶರಾವತಿ ನದಿಯನ್ನು ನೀವು ನೀರೇ ಹೋಗದಿದ್ದಂಗೆ ತಡೆದ್ರೆ ಅಲ್ಲಿ ಜನರ ಬದುಕು ತುಂಬ ದಾರುಣವಾಗಿ ಆಗುತ್ತೆ, ಅವ್ರು ಬದುಕಕ್ಕೆ ಆಗೋದೇ ಇಲ್ಲ, ಅವ್ರು ವಲಸೆ ಹೋಗಬೇಕಾಗತ್ತೆ. ಇಷ್ಟೆಲ್ಲ ಅಪಾಯ ಇದೆ. ಇದು ಯಾವುದನ್ನು ಪರಿಗಣನೆ ಮಾಡದೆ ಸರ್ಕಾರ ಏಕಾಏಕಿ ಇದನ್ನು ನಾವು ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟನ್ನು ಮಾಡ್ತೇವೆ ಅನ್ನೋದು
ಬಹಳ ದೊಡ್ಡ ಅಪರಾಧ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ಶರಾವತಿ ಅಂತರ್ಗತ ಜಲವಿದ್ಯುತ್ ಯೋಜನೆ ಅಥವಾ ಪಂಪ್ಡ್ ಸ್ಟೋರೇಜ್ ಯೋಜನೆ ಅನ್ನೋದು ಈಗಾಗಲೇ ಲಿಂಗನಮಕ್ಕಿ ಜಲಾಶಯ ಇದೆ, ಅದು ತಲಕಳ್ಳೆ ಜಲಾಶಯ ಇದೆ, ತಲಕಳ್ಳೆ ಜಲಾಶಯದಿಂದ ಒಂದು ವಿದ್ಯುತ್ ಉತ್ಪಾದನೆ ಆಗುತ್ತೆ. ವಿದ್ಯುತ್ ಉತ್ಪಾದನೆ ನೀರು ಕೆಳಗಡೆ ಗೇರ್ಸೊಪ್ಪ ಡ್ಯಾಮಿಗೆ ಹೋಗುತ್ತದೆ. ಅಲ್ಲಿ ಗೇರ್ಸೊಪ್ಪ ಡ್ಯಾಮ್ನಲ್ಲಿ ಸಂಗ್ರಹವಾದ ವಿದ್ಯುತ್ತನ್ನು ನೀರನ್ನು ಬಳಸ್ಕೊಂಡು ಮತ್ತೆ 240 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಾರೆ ಗೇರ್ಸೊಪ್ಪ ಜಲಾಶಯದಲ್ಲಿ. ಅದು ಆಮೇಲೆ ಆ ನೀರು ಉಪಯೋಗ ಆದಮೇಲೆ ಕೆಳಗಡೆ ನದಿ ಗುಂಟ ಹರಿದು ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ. ಇವ್ರು ಏನು ಹೇಳ್ತಾರೆ ಅಂತಂದರೆ, ಆ ಪಂಪ್ಡ್ ಈ ತಲಕಳಲ್ಲಿ ಅಲ್ಲ ಗೇರ್ಸೊಪ್ಪ ಡ್ಯಾಮಲ್ಲಿ ಏನು ಒಂದ್ಸರಿ ಸ್ಟೋರೇಜ್ ಆಗುತ್ತಲ್ಲ, ಆ ನೀರನ್ನು ಮತ್ತೆ ಗುರುತ್ವಾಕರ್ಷಣೆ ವಿರುದ್ಧವಾಗಿ ಮತ್ತೆ ತಲಕಳಲೆ ಡ್ಯಾಮಿಗೆ ತಗೊಂಡು ಹೋಗಬೇಕು ಪೈಪ್ಗಳ ಮೂಲಕ. ತಲಕಳಲೆ ಡ್ಯಾಮಿಗೆ ಮತ್ತೆ ತುಂಬಿಸ್ತಾರೆ ಆ ನೀರನ್ನು ವಾಪಸ್ ಎತ್ತಿ ತಂದು ಅದನ್ನು ಮತ್ತೆ, ಈಗ ಅದೇ ಹೇಳಿದ್ದಲ್ಲ ವಿದ್ಯುತ್ ಬೇಡಿಕೆ ಇದ್ದಾಗ ಆ ನೀರನ್ನು ಮತ್ತೆ ಉಪಯೋಗಿಸ್ಕೊಂಡು 2000 ಮೆಗಾವ್ಯಾಟು ವಿದ್ಯುತ್ ಉತ್ಪಾದನೆ ಮಾಡ್ತೀವಿ ಅಂತ ಅವ್ರು ಹೇಳೋದು. ಇಲ್ಲಿ ನಮ್ಮ ಪ್ರಶ್ನೆ ಏನು ಅಂತಂದರೆ, ಆ ಎತ್ತಿ ತರಲಿಕ್ಕೆ ಮತ್ತೆ 2500 ಮೆಗಾವ್ಯಾಟ್ ವಿದ್ಯುತ್ ಬೇಕು. ನಾನು ಆಗಲಿಂದನೂ ಹೇಳಿದೆ ಅದನ್ನ, ಅಂದರೆ ಎತ್ತಿ ತರಲಿಕ್ಕೆ ಜಾಸ್ತಿ ವಿದ್ಯುತ್ ಬೇಕಾಗತ್ತೆ, 2500 ಮೆಗಾವ್ಯಾಟ್ ವಿದ್ಯುತ್ ಬೇಕಾಗತ್ತೆ, ಉತ್ಪಾದನೆ ಆಗೋದು ಬರೀ 2000 ಮೆಗಾವ್ಯಾಟ್. ಇದಕ್ಕೆ ನೀವು ಅಲ್ಲಿ ಆ ಸೂಕ್ಷ್ಮ ಪ್ರದೇಶದಲ್ಲಿ 877 ಹೆಕ್ಟೇರು ಇಂಟು 2.5 ಅಂತ ಹಾಕಿದ್ರೆ ಸುಮಾರು ಒಂದು 2000 ಎಕರೆ ಹತ್ತತ್ರ ನಾಶ ಮಾಡ್ತಾರೆ. ಆ ಗುಡ್ಡವನ್ನು ಬಗೆದು ಗುಡ್ಡದ ಕೆಳಗೆ ಅಂಡರ್ಗ್ರೌಂಡು ಪ್ರದೇಶದಲ್ಲಿ ಆಮೇಲೆ ಗುಡ್ಡ ಮುಚ್ಚಿಬಿಡ್ತೀವಿ ನಾವು ಅಂತಾರೆ. ಅದೆಲ್ಲ ಪಶ್ಚಿಮ ಘಟ್ಟಗಳಲ್ಲಿ ಸಾಧ್ಯ ಮತ್ತು ಸಾಧು ಅಲ್ಲದ ಯೋಜನೆಗಳಿವೆ. ಇದು ಬೇರೆ ಪರ್ಯಾಯಗಳಿದ್ದಾಗ ಈ ಥರದ ಯೋಜನೆಗಳನ್ನು ನಾವು ಮಾಡೋದು ಸೂಕ್ತ ಅಲ್ಲ ಅಂತ ನಮ್ಮ ಸ್ಪಷ್ಟ ಅಭಿಪ್ರಾಯ. ಪಾರಿಸರಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಕೂಡ ಇದು ಯಾವುದೇ ಫಲಿತಾಂಶ ನೀಡ್ತಕ್ಕ ಒಳ್ಳೆಯ ಗುಣಾತ್ಮಕ ಫಲಿತಾಂಶ ನೀಡ್ತಕ್ಕಂಥ ಯೋಜನೆ ಅಲ್ಲ ಇದು. ಇದು ನೇರವಾಗಿ ಹೇಳೋದಾದರೆ ಸರ್ಕಾರ ಬಹುಶಃ ಗುತ್ತಿಗೆ ಮಾಫಿಯಾಕ್ಕೆ, ಟಿಂಬರ್ ಮಾಫಿಯಾಕ್ಕೆ, ವಿವಿಧ ಗುತ್ತಿಗೆ ಮಾಫಿಯಾಗಳು ಅಂದರೆ ಜಲ್ಲಿ, ಮರಳು, ಕಬ್ಬಿಣ, ಸಿಮೆಂಟು, ಈ ಮಾಫಿಯಾಗಳಿಗೆ ಮಣಿದು ಈ ಯೋಜನೆಯನ್ನು ಮುನ್ನೆಲೆಗೆ ತರ್ತಾ ಇದೆ ಅಂತ ನಾವು ಹೇಳಬೇಕಾಗ್ತದೆ. ಶರಾವತಿಯನ್ನು ನೀವು ಜೋಗದ ಈ ಸಂದರ್ಭದಲ್ಲಿ ನೋಡಿದರೆ, ಜೋಗ ಜಲಪಾತ ವಿಶ್ವವಿಖ್ಯಾತವಾಗಿದೆ, ನೀವು ಈ ಸಂದರ್ಭದಲ್ಲಿ ಹೋಗಿ ನೋಡಿದರೆ ನೀವು ತುಂಬಿ ಮೈದುಂಬಿ ಹರಿತಾ ಇದೆ ರಾಜಾರೋರು ರಾಕೆಟ್ ಲೇಡಿ ಅಂಥೇಳಿ. ಅದೆಲ್ಲ ಒಂದು ಆ ಕಾಲದಲ್ಲಿ ಅವರಷ್ಟು ಕೂಡ್ತಿದ್ವು. ಅಗಾಧವಾದ ಜಲಧಾರೆ, ನಮ್ಮ ಹಿರಿಯರಾದ ನಾಡಿಸೋದು ಅವರು ಹೇಳ್ತಿದ್ರು, ಅವರು ಒಂಥರ ಮೈ ರೋಮಾಂಚನಗೊಳ್ತಕ್ಕಂಥ. ಆಗ ಅವರು ಅಲ್ಲಿ PWD ಇದರೊಳಗೆ ಕೆಲಸನೂ ಮಾಡ್ತಿದ್ರು ಆ ಭಾಗದಲ್ಲಿ. ಬ್ರಿಟಿಷ್ ಐಬಿ ಅಂತಿದೆ, ಸಿದ್ದಾಪುರ ತಾಲೂಕಿಗೆ ಬರುತ್ತದೆ ಹಿಂಭಾಗದಲ್ಲಿ. ಈ ಜಲಪಾತ ದುಮ್ಮಿಕ್ಕಿ ಹರಿಯುವಾಗ ಅದು ಎಷ್ಟು ದೊಡ್ಡ ಶಬ್ದ ಆಗ್ತಿತ್ತು ಅಂತಂದ್ರೆ, ಅದು ಆ ಬ್ರಿಟಿಷ್ ಐಬಿಯಲ್ಲಿ ಒಂದು ಸುಮಾರು 1 kg ತೂಕದ ಬೀಗ ಅಲ್ಲಾಡ್ತಿತ್ತಂಥದ್ದು. ಅಷ್ಟು ವೈಭೋಗ ಅದು, ಅಂದರೆ ಒಂಥರ ನೋಡಲಿಕ್ಕೆ ಸುಂದರವೂ ಹೌದು ಮತ್ತು ಹತ್ತಿರ ಹೋದರೂ ಭಯಾನಕವೂ ಹೌದು ಆ ಥರ ಒಂದು ಶರಾವತಿ ನದಿ ಅದು. ಅದಕ್ಕೂ ಕುತ್ತು ತರಲಿಕ್ಕೆ ಅದನ್ನು ಈಗ ಸರ್ವ ಋತು ಜಲಪಾತ ಮಾಡ್ತೀವಿ ಅಂತ ಅದು ಒಂದು ಯೋಜನೆ ಇದೆ. ಆ ನದಿಯನ್ನು ಎಷ್ಟು ನೀವು ದೌರ್ಜನ್ಯ ಮಾಡಿ ಬಳಸಲಿಕ್ಕೆ ಸಾಧ್ಯವೋ ಅಷ್ಟು ಇದನ್ನು ಬಳಸಿದ್ದಾರೆ. ಹಾಗಾಗಿ ಈ ಥರದ ಶರಾವತಿ ಮೇಲೆ ಇನ್ನು ಮುಂದೆ ಯಾವ ಥರದ ದೌರ್ಜನ್ಯಗಳು ನಡೆದೇ ಇರಲಿ, ಪಂಪ್ಡ್ ಸ್ಟೋರೇಜ್ ಇರ್ಬೋದು ಅಥವಾ ಶರಾವತಿ ನದಿ ತಿರುವು ಇರ್ಬೋದು ಅಥವಾ ಸರ್ವ ಋತು ಜಲಪಾತ ಇರ್ಬೋದು ಅಥವಾ ಜಲಪಾತ ಕೇಬಲ್ ಕಾರ್ ಹಾಕೋದು ಇರ್ಬೋದು, ಅದು ಯಾವುದು ಕೂಡ ಶರಾವತಿ ನದಿಯ ಮೇಲೆ ದಯವಿಟ್ಟು ಇನ್ನು ದೌರ್ಜನ್ಯ ಮಾಡಬೇಡಿ, ಇಲ್ಲಿ ನಿಲ್ಲಿಸಿ ಅಂತಕ್ಕಂಥದ್ದು ನಮ್ಮ ಸರ್ಕಾರಕ್ಕೆ ನಮ್ಮ ಮನವಿ. ಈಗ ಶರಾವತಿ ನಾನು ಆಗಲೇ ಹೇಳ್ದಂಗೆ ಬಹಳ ಚಿಕ್ಕ ನದಿ, ಅದು 132 km ದೂರ ಅಷ್ಟೇ ಹರಿತದೆ. ಅದು ಒಟ್ಟು ಚಿಕ್ಕ ಚಿಕ್ಕ ನದಿಗಳು ಸೇರ್ತವೆ. ಅಂಬುತೀರ್ಥದಿಂದ ಹೊರಟ ಮೇಲೆ ಅದಕ್ಕೆ ಅನೇಕ ನದಿಗಳು ಸೇರ್ತವೆ, ಒಟ್ಟು 12 ನದಿಗಳು. ಬಾರ ಅಂತಲೂ ಒಂದು ಹೆಸರು ಹೇಳ್ತಾರೆ, 12 ನದಿಗಳು ಸೇರ್ತವೆ. ಅಲ್ಲಿ ಬಹಳ ಸಣ್ಣಕ್ಕೆ ಚಿಕ್ಕದಾಗಿ ಶುರುವಾಗುತ್ತೆ ನದಿ ಅಂಬುತೀರ್ಥದಲ್ಲಿ, ಗೊತ್ತಾಗಲ್ಲ. ಅದು ಮುಂದೆ ಹೋಗ್ತಾ 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 ಅದು ಬೇರೆ ಬೇರೆ ಉಪನದಿಗಳನ್ನು ಒಳಗೊಂಡು ದೊಡ್ಡ ನದಿಯಾಗಿ ಹರಿಯುತ್ತದೆ. ಅದು ಅದಕ್ಕೆ ಈಗ ಅಣೆಕಟ್ಟು ಕಟ್ಟಿ ತಡೆ ಹಾಕಿದ್ರಿಂದ ಅದು ಮೊದಲಿನ ಸುಂದರ ನದಿಯಾಗಿ ಉಳಿದಿಲ್ಲ. ಈಗ ಎಷ್ಟೋ ನದಿಗಳು ಅಣೆಕಟ್ಟಿನೊಳಗೆ ಮರ್ಜಾಗ್ಬಿಟ್ಟಿದ್ದಾವೆ ಈಗ, ಹಾಗಾಗಿ ಮೊದಲಿನ ವೈಭೋಗ ಇಲ್ಲ. ಪಂಪ್ ಸ್ಟೋರೇಜಿಗೆ ಅದೇ ಈಗ DPRಲ್ಲಿ ಏನು ಮಾಡಿದರೆ ಗೊತ್ತಿಲ್ಲ. ಈಗ ಆ DPRನ್ನು ತಗೋಬೇಕಿಂದ ನಾವು ಪ್ರೀ ಫಿಸಿಬಿಲಿಟಿ ರಿಪೋರ್ಟ್ ಏನಿದೆ, ಪೂರ್ವ ಯೋಜನಾ ಪೂರ್ವ ವರದಿಯಲ್ಲಿ 877 ಹೆಕ್ಟೇರ್
ಅಂತ ಹೇಳಿದ್ದಾರೆ. ಅಂದರೆ 1 ಹೆಕ್ಟೇರ್ ಅಂದರೆ 2.5 ಏಕರ್ಸು, ಹೆಚ್ಚು ಕಡಿಮೆ 2,000 ಎಕರೆ ಜಾಗ, ಅಷ್ಟು ವ್ಯಾಪ್ತಿಯ ಜಾಗವನ್ನು ಬಳಸ್ಕೊಳ್ತಾರೆ. ಅದು ಆ ಯೋಜನೆಗೆ, ಮತ್ತು ಆ ಯೋಜನೆ ಆದಮೇಲೆ ಅಲ್ಲಿ ಕರೆಂಟ್ ಉತ್ಪಾದನೆ ಆದರೆ ಅದಕ್ಕೆ ಮತ್ತೆ ಟ್ರಾನ್ಸ್ಮಿಷನ್ ಲೈನ್ ಬೇಕಲ್ಲ ಬೇರೆ, ಅದಕ್ಕೆ ಮತ್ತೊಂದಿಷ್ಟು ಕಾಡು ಹೋಗುತ್ತೆ. ಅದನ್ನ ಹೇಳಿಲ್ಲ ಅವರು, ಅದಕ್ಕೆ ಎಷ್ಟು ನಾಶ ಮಾಡ್ತೀವಿ ಅಂತ ಅದನ್ನ ಹೇಳಿಲ್ಲ ಅವರು. ಈಗ ವಿದ್ಯುತ್ ಉತ್ಪಾದನೆ ಪ್ರದೇಶಕ್ಕೆ 2,000 ಎಕರೆ ಹೆಚ್ಚು ಕಡಿಮೆ ಬೇಕು ಅಂತ ಹೇಳಿದ್ದಾರೆ, ಬಿಟ್ಟರೆ ಅಲ್ಲಿಂದ ಟ್ರಾನ್ಸ್ಮಿಷನ್ನಿಗೆ ಮತ್ತು ವಿದ್ಯುತ್ ಉತ್ಪಾದನೆ ತರಬೇಕಲ್ಲ, ನಾವು ವಿದ್ಯುತ್ ಉತ್ಪಾದನೆ ಮಾಡಿ ಎಲ್ಲ ಬಿಡೋಂಗಿಲ್ಲಲ್ಲ, ತಂದು ತರದಲಿಕ್ಕೆ ಎಷ್ಟು ಕಾಡು ಹಾಳಾಗ್ತದೆ, ಎಷ್ಟು ಮರಗಳು ಹೋಗ್ತವೆ, ಆ ಲೆಕ್ಕ ಇನ್ನೂ ಹೇಳಿಲ್ಲ. DPRಲ್ಲಿ ಇರ್ಬೋದಾ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ, ನೋಡಬೇಕು. DPRನ ನಾವು ಸ್ಟಡಿ ಮಾಡಬೇಕಾಗತ್ತೆ. ನಾನು ಆಗಲೇ ಹೇಳಿದೆ ಅನ್ನ ಬ್ಯಾಟ್ರಿ ಎನರ್ಜಿ ಸೇವಿಂಗ್ ಸಿಸ್ಟಮ್ ಅಂತ. ಈ ಬ್ಯಾಟ್ರಿ ಏನಿದೆ ಇವತ್ತು, ಆ ಬ್ಯಾಟ್ರಿಯಲ್ಲೇ ಈಗ ಪೀಕ್ ಅವರ್ಸ್ ಅಂತ ಏನು ಹೇಳ್ತಾರೆ, ಅವಾಗ ಇವರಿಗೆ ವಿದ್ಯುತ್ ಹೆಚ್ಚಿಗೆ ಬೇಕಾಗತ್ತೆ, ನಾನ್ ಪೀಕ್ ಅವರ್ಸಲ್ಲಿ ವಿದ್ಯುತ್ತನ್ನು ಕಡಿಮೆ ಸಾಕು. ಈಗ ನೋಡಿ, ಬಳ್ಳಾರಿಯಿಂದ ನಾವು ಕಲ್ಲಿದ್ದು ಉರಿಸಿ ವಿದ್ಯುತ್ ತರ್ತೇವೆ, ಅದು ಬೇಕಾದಾಗ ಈಗ ಸ್ವಿಚ್ ಹಾಕಿ ಸ್ವಿಚ್ ತೆಗೆದಂಗಲ್ಲ, ಅದು ಉರಿತಾನೇ ಇರಬೇಕು ಯಾವಾಗಲೂ. ಅದು ನೀವು ಕಲ್ಲಿದ್ದು ಹಾಕ್ತಾನೇ ಇರಬೇಕು, ಸುಡ್ತಾನೆ ಇರಬೇಕು, ವಿದ್ಯುತ್ ಉತ್ಪಾದನೆ ಆಗ್ತಾನೇ ಇರಬೇಕು. ರಾತ್ರಿ ಹೊತ್ತು ನಿಲ್ಲಂಗಿಲ್ಲ, ಅದನ್ನ ಶಟ್ ಡೌನ್ ಮಾಡೋಂಗಿಲ್ಲ. ಅವ್ರು ಹೇಳೋದು, ಆ ರಾತ್ರಿ ಹೊತ್ತು ಏನು ಉತ್ಪಾದನೆ ಆಗುತ್ತಲ್ಲ, ಆ ವಿದ್ಯುತ್ತನ್ನು ಬಳಸ್ಕೊಂಡು ನಾವು ನೀರನ್ನು ಮೇಲೆ ತರ್ತೀವಿ. ಇದನ್ನು ಪೀಕ್ ಅವರ್ಸಲ್ಲಿ ಬೆಳಗಿನ ಹೊತ್ತು ಸಂಜೆ ಹೊತ್ತಿಗೆ ಏನು ಜಾಸ್ತಿ ವಿದ್ಯುತ್ ಬಳಸ್ತಾರೆ ಜನ, ಆ ಟೈಮಲ್ಲಿ ಇದನ್ನು ಉತ್ಪಾದನೆ ಮಾಡ್ತೀವಿ ಅಂತ ಹೇಳ್ತಾರೆ. ಅದೇ ಕೆಲಸವನ್ನು ಈ ಬ್ಯಾಟ್ರಿ ಎನರ್ಜಿ ಸೇವಿಂಗ್ ಸಿಸ್ಟಮ್ BESS ಅಂತಾರೆ, ಅದರಲ್ಲಿ ಮಾಡ್ಬೋದಲ್ಲ. ಅದು ನೀವು ಬೆಂಗಳೂರಲ್ಲೇ ಮಾಡ್ಕೋಬೋದು, ಎಲ್ಲೂ ಮಾಡ್ಬೋದು, ರಾಯಚೂರಲ್ಲಿ ಮಾಡ್ಬೋದು, ಬಳ್ಳಾರಿಯಲ್ಲಿ ಮಾಡ್ಬೋದು, ಸುರಮಲ್ಲಿ ಎಲ್ಲಿದೆ ಅಲ್ಲೂ ಮಾಡ್ಬೋದು. ಆ ವಿದ್ಯುತ್ ಏನು ನಾನ್ ಪೀಕ್ ಅವರ್ಸಲ್ಲಿ ಉತ್ಪಾದನೆ ಆಗುವ ವಿದ್ಯುತ್ತನ್ನು ಬ್ಯಾಟ್ರಿಲಿ ಸೇವ್ ಮಾಡಿಟ್ಕೊಂಡ್ರಾಯ್ತು, ಪೀಕ್ ಅವರ್ಸಲ್ಲಿ ಅದನ್ನು ಕೊಟ್ಟರಾಯ್ತು ಜನಕ್ಕೆ. ಭಾಳ ಸಿಂಪಲ್, ಇದ್ರಾಗೇನು ಇದಿಲ್ಲ, ಹೆಚ್ಚು ಜಾಗನೂ ಬೇಕಾಗಲ್ಲ, ಯಾವ ನಾಶನೂ ಆಗಲ್ಲ, ಇದಕ್ಕೆ ಯಾರು ತಕರಾರು ಬರೋದಿಲ್ಲ. ಇದು ಪರ್ಯಾಯ ವ್ಯವಸ್ಥೆ ಇದೆ, ಬಹಳ ಸುಲಭವಾಗಿ. ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.